ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಅನ್ಹಾಗೆ ಹಾಗೆ ಅವ್ರ ಬಗ್ಗೆ ನನಗಿಂತ ಚೆನ್ನಾಗಿ ಅವರ ಅಭಿಮಾನಿಗಳಿಗೆ ತುಂಬ ಚೆನ್ನಾಗುತ್ತೆ ಜಿಬಾಸ್ ಅವರು ಹೋಗ್ತಾ ಇರುವಂತಹ ಹಾದಿಯಲ್ಲೇ ಅವರ ಸೆಲೆಬ್ರಿಟೀಸ್ಗಳು ಕೂಡ ಚಾಚು ತಪ್ಪದೆ ಹೆಜ್ಜೆ ಇಕ್ಕೋದನ್ನ ನೋಡ್ತಾ ಇದ್ರೆ ಸಿಕ್ಕಾಟೆ ಖುಷಿ ಆಗುತ್ತೆ ಅವ್ರಿಗೊಂದು ಸಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತೆ ಅರೆ ಅಂತಹದ್ದು ಏನು ಮಾಡಿದ್ರಪ್ಪ ಡಿ ಬಾ ಸೆಲೆಬ್ರಿಟೀಸ್ಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಿಜವಾಗ್ಲೂ ಎಲ್ಲರಿಗೂ ಇನ್ಸ್ಪೈರ್ ಆಗೋ ಅಂತ ಕೆಲಸ ಮಾಡಿದ್ದಾರೆ ಇತರರಿಗೆ ಮಾದರಿ ಆಗೋ ಅಂತ ಕೆಲಸ ಮಾಡಿದ್ದಾರೆ ಎಷ್ಟು ಸುಂದರವಾದ ಆಲೋಚನೆಯನ್ನು ಮಾಡಿ ಇಂಪ್ಲಿಮೆಂಟ್ ಮಾಡಿರೋದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ ಹಾಂ ಅಂದಾಗೆ ದೇಬ್ರಳ್ಳಿಯ ವಿಜಯಪುರದ ನಿವಾಸಿ ಎಸ್ ಚೈತನ್ಯಾಳ ಜೀವವನ್ನು ಉಳಿಸ್ಲಿಕ್ಕೆ ದರ್ಶನ್ ಅಭಿಮಾನಿಗಳು ನೆರವಾಗಿದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ಚೈತನ್ಯ ಅವರಿಗೆ ಹತ್ತೊಂಬತ್ತು ವರ್ಷ ಇದೀಗ ಮೊದಲನೇ ವರ್ಷದ ಕಾಮ್ ಓದ್ತಾ ಇದ್ದಾರೆ ಚೈತನ್ಯ ಅವರಿಗೆ ಇದ್ದಕ್ಕಿದ್ದಂತೆ ಬ್ರೈನ್ ಟ್ಯೂಮರ್ ಬಂದ್ಬಿಡ್ತು ಜನವರಿ ಮೂರನೇ ತಾರೀಕು ಕುಸಿದು ಬಿದ್ದೋದ್ರು ಚೈತನ್ಯ ಅವರ ತಂದೆ ಸತ್ಯನಾರಾಯಣ ಅವರು ವಾಟರ್ ಟ್ಯಾಂಕ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ತಮ್ಮ ಮಗಳಿಗಾಗಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ದಾರೆ ಸತ್ಯನಾರಾಯಣ ಅವರು ಮೊದಲಿಗೆ ಆರು ಲಕ್ಷ ರೂಪಾಯಿಯಷ್ಟು ಕಟ್ಟಿ ಮಗಳಿಗೆ ಆಪರೇಷನ್ ಮಾಡಿಸಿದ್ದಾರೆ ಆದರೆ ಚೈತನ್ಯ ಇದೀಗ ಕೋಮಾದಲ್ಲಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಮಾಡಿಸ್ಬೇಕು ಅಂದ್ರೂ ಇಲ್ಲಾಂದ್ರೂ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಹಣ ಬೇಕಾಗುತ್ತೆ ಅಂತ ವೈದ್ಯರು ಸತ್ಯನಾರಾಯಣ ಅವರಿಗೆ ತಿಳಿಸಿದ್ರು ಚಿಕಿತ್ಸೆಗೆ ಹಣವಿಲ್ಲದೆ ಕೈ ಚೆಲ್ಲಿ ಕುಳಿತಾಗ ದರ್ಶನ್ ಅವರ ಅಭಿಮಾನಿಗಳು ನೆರವಾಗಲಿಕ್ಕೆ ಮುಂದಾಗಿದ್ದಾರೆ ತಮ್ಮ ನೆಚ್ಚಿನ ನಟ ದರ್ಶನ್ ಅವರ ಹುಟ್ಟುಹಬ್ಬಕ್ಕಾಗಿ ಇಟ್ಟಿದ್ದಂತಹ ಹಣದಲ್ಲಿ ಅರ್ಧ ಭಾಗದಷ್ಟು ಚೈತನ್ಯ ಅವರಿಗೆ ಚಿಕಿತ್ಸೆ ನೀಡಿಸಲಿಕ್ಕೆ ದೇವನಹಳ್ಳಿಯ ಅಭಿಮಾನಿಗಳು ಮುಂದಾಗಿದ್ದಾರೆ ಸದ್ಯ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚೈತನ್ಯ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಅವ್ರಿಗೆ ಬೇಕಾಗಿರೋಷ್ಟು ಸಹಾಯ ಮಾಡಲಿಕ್ಕೆ ಆಗದೆ ಇರ್ಬೋದು ಆದರೂ ಕೂಡ ಇರೋ ಜಾಗದಲ್ಲೇ ಕೋತು ಆ ಭಗವಂತನಲ್ಲಿ ಆದಷ್ಟು ಬೇಗ ಇನ್ನಷ್ಟು ದುಡ್ಡು ಅರೇಂಜ್ ಆಗಿ ಅವರು ಕಾಯಿಲೆಯಿಂದ ಹೊರಗೆ ಬಂದು ಬೇಗ ಗುಣವಾಗಲಿ ಅಂತ ಹಾರೈಸ್ಬೋದಲ್ವಾ ಅದೇ ರೀತಿ ದಿವಾಸ್ ಅವರ ಸೆಲೆಬ್ರಿಟೀಸ್ಗಳಿಗೆ ಒಂದು ಸಲ್ಯೂಟ್ ಹೊಡಿಯಬೋದಲ್ವಾ ಅವರ ಈ ಕೆಲಸ ಇದೇ ರೀತಿ ಸಾಕ್ತಾ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಡಿ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಆಗಿದ್ರೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ನನ್ನ ಲೈಕ್ ಕೊಟ್ಟು ಆದಷ್ಟು ಇಸಿನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು